ಇವತ್ತು ಈ ವರ್ಷದ ಕೊನೆ ಗ್ರಹಣವಾಗಿರುವ ಚಂದ್ರಗ್ರಹಣ ಸಂಭವಿಸುತ್ತೆ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತೆ ಚಂದ್ರ ಮಸುಕಾಗಿ ಕಾಣುತ್ತಾ ಬಳಿಕ ಕ್ರಮೇಣ ಕೆಂಪಾಗುವುದು ಚಂದ್ರಗ್ರಹಣದ ಸಂದರ್ಭದಲ್ಲಿ ನಡೆಯುತ್ತೆ ಇವತ್ತು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗಲಿರುವ ಈ ಭಾಗಶಃ ಚಂದ್ರಗ್ರಹಣ ಬೆಳಗಿನ ಜಾವ ಮೂರು ಮೂವತ್ತಾರಕ್ಕೆ ಕೊನೆಯಾಗಲಿದೆ ರಾತ್ರಿ ಹನ್ನೊಂದು ಮೂವತ್ತರ ಹಾಗೆ ಗ್ರಹಣ ಆರಂಭವಾದಾಗ ಆರಂಭವಾದರೂ ಅದರ ಸಂಪೂರ್ಣ ಛಾಯೆ ಮಧ್ಯರಾತ್ರಿ ಬಳಿಕವೇ ಅಂದರೆ ರಾತ್ರಿ ಒಂದು ಗಂಟೆ ಐದು ನಿಮಿಷದ ಹಾಗೆ ಸಂಪೂರ್ಣ ಆವರಿಸಿಕೊಳ್ಳಲಿದೆ ಭಾನುವಾರ ರಾತ್ರಿ ಎರಡು ಇಪ್ಪತ್ನಾಲ್ಕರವರೆಗೆ ಇರಲಿದೆ ಅಂದರೆ ಬೆಳಗಿನ ಜಾವ ಇರಲಿದೆ ಹೀಗಾಗಿ ಗ್ರಹಣದ ಈ ಅವಧಿ ಸುಮಾರು ಒಂದು ಪಾಯಿಂಟ್ ಹತ್ತೊಂಬತ್ತು ನಿಮಿಷಗಳಾಗಿರಲಿದ್ದು ಇಂದಿನ ಭಾಗಶಃ ಚಂದ್ರಗ್ರಹಣ ದೇಶಾದ್ಯಂತ ಗೋಚರಿಸಿದೆ ಚಂದ್ರಗ್ರಹಣದ ವಿಶೇಷತೆ ಈ ಚಂದ್ರಗ್ರಹಣ ಅಶ್ವಿನಿ ನಕ್ಷತ್ರದಲ್ಲಿ ಸಂಭವಿಸಲಿದೆ ಮೂವತ್ತು ವರ್ಷಗಳಿಗೊಮ್ಮೆ ಸಂಭವಿಸಬಹುದಾದ ಅಪರೂಪದ ಚ ವಿಸ್ಮಯ ಚಂದ್ರ ಸಮಯದಲ್ಲಿ ಚಂದ್ರ ಮೇಷರಾಶಿಯಲ್ಲಿರುತ್ತಾನೆ ಗುರುಚಂದ್ರರು ಸೇರಿ ಮೇಷರಾಶಿಯಲ್ಲಿ ಗಜಕೇಸರಿ ಯೋಗ ರೂಪಿಸುವರು ಗಜಕೇಸರಿ ಯೋಗದಲ್ಲಿ ಗ್ರಹಣ ಸಂಭವಿಸುವುದರಿಂದ ಕೆಲ ರಾಶಿಯವರಿಗೆ ಯೋಗ ಎಂತ ನಂಬಲಾಗಿದೆ ಪುರಾಣ ನಂಬಿಕೆ ಪ್ರಕಾರ ಹುಣ್ಣಿಮೆ ರಾತ್ರಿ ರಾಹು ಹಾಗೂ ಕೇತ ಚಂದ್ರನನ್ನು ಆವರಿಸಲು ಪ್ರಯತ್ನಿಸಿದಾಗ ಚಂದ್ರನ ಮೇಲೆ ಗ್ರಹಣ ಸಂಭವಿಸುತ್ತೆ ಅದೇ ಸಮಯದಲ್ಲಿ ಸೂತಕಾವಧಿಯು ಚಂದ್ರಗ್ರಹಣಕ್ಕೆ ಕೆಲವು ಗಂಟೆಗಳ ಮೊದಲು ಪ್ರಾರಂಭ ಆಗುತ್ತೆ ಹೀಗಾಗಿ ಚಂದ್ರಗ್ರಹಣ ಏನೆಲ್ಲ ಮಾಡಬೇಕು ಗೊತ್ತಿರುತ್ತೆ ಮನೆಯಲ್ಲಿ ಹಿರಿಯರಿಗೆ ಹೀಗಾಗಿ ಮಧ್ಯರಾತ್ರಿವರೆಗೂ ಕೂಡ ಇದೆ ನೋಡಿ ನೋಡಿ ಅಂದರೆ ಏನು ಮಾಡಬೇಕು ಪೂಜೆ ಪುನಸ್ಕಾರಗಳು ಮತ್ತೊಂದು ಆಚರಣೆಗಳು ಗೊತ್ತಿರುತ್ತಲ್ಲ ಅದರ ಬಗ್ಗೆ